ನಿನ್ನ ಇನ್ನೊಬ್ಬ ಮಗಳು ಸಿಂಧು ನಮ್ಮ ಮನೆಗೆ ಬಂದು ನನ್ನ ಮುಂದೆನೇ ನಿಂತುಕೊಂಡು ರಾಗ ಕಾಣಿಯಾಗಿರೋದಕ್ಕೆ ನೀವೇ ಕಾರಣ ನೀವು ಹೇಳಲಿಲ್ಲ ಅಂತ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಳಲ್ಲ ಎಷ್ಟು ಧೈರ್ಯ ಇರಬೇಕು ಅವಳಿಗೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನೀನೇ ಅಣ್ಣ ಅಣ್ಣ ನನ್ನ ಮಾತು ಕೇಳಿ ನಾನು ಏನು ಮಾಡಿಲ್ಲ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಏಯ್ ಸಾಕು ನಿಲ್ಲು ಮತ್ತೆ ಮತ್ತೆ ನಿನ್ನ ಬಾಯಿಂದ ನನ್ನನ್ನ ಅಣ್ಣ ಅಂತ ಕರಿಬೇಡ ನೀನು ಸಿಂಧು ಹತ್ರ ಹೇಳ ಕಳಿಸಿದ್ಯಾ ನಿನ್ನ ಮಾವನ ಹತ್ರ ಈ ತರ ಮಾತಾಡು ಆಮೇಲೆ ಹೇಳಲಿಲ್ಲ ಅಂತ ಅಂದ್ರೆ ಕಂಪ್ಲೇಂಟ್ ಕೊಡು ಅಂತ ಹೇಳ ಕಳಿಸಿದ್ಯಾ ಅಲ್ವಾ ಇಲ್ಲ ಅಂದ್ರೆ ಅವಳು ಇನ್ನು ಚಿಕ್ಕವಳು ಅವಳಿಗೆ ಹೇಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾತಾಡೋದಕ್ಕೆ ನಾನು ಯಾಕೆ ಆ ರೀತಿ ಮಾಡ್ಲಿ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ನಾನು ಹೇಳ್ತೀನ ಆಹಾಹಾ ಏನ್ ಚೆನ್ನಾಗಿ ಪೂರ್ಣಿಸ್ತೀಯ ಕತೆ ನೀನೇ ಹೇಳ್ಕೊಟ್ಟಿರೋದು ಅವಳಿಗೆ ಹೋಗು ನೀವು ಹೇಳಲಿಲ್ಲ ಅಂತ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳು ಅಂತ ಹೇಳಿಬಿಟ್ಟು ಆಮೇಲೆ ಏನೋ ನಮ್ಮ ಇಬ್ಬರಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ಬಂದು ಸಮಾಧಾನ ಮಾಡೋ ರೀತಿಯಲ್ಲಿ ನನ್ನ ಸಂಬಂಧ ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾ ಇದೀಯಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಮತ್ತೆ ಇಲ್ಲೋಗಿರಬಹುದಣ್ಣ ಅಣ್ಣ ಶಶಾಂಕ ಅವರ ಮನೆಗೆ ಏನಾದರೂ ಹೋಗಿರಬಹುದಾ ಇಲ್ಲ ಬಚ್ಚನ್ ಅದೇ ಹೇಳ್ತೀಯ ಅಲ್ಲ ನಮ್ಮಿಬ್ಬರ ಮಧ್ಯೆ ಇರೋ ಪ್ರಾಬ್ಲಮ್ ಗೊತ್ತಾಗಬಾರದು ಅಂತ ನಾನು ಇಷ್ಟೊಂದೆಲ್ಲ ನಾಟಕ ಮಾಡಿದ್ದೆ ಅವ್ರ ಮುಂದೆ ಈಗ ಮತ್ತೆ ಅಲ್ಲೇ ಹೋಗ್ತಾರಾ ಚಾನ್ಸೇ ಇಲ್ಲ ಯಾವ ಕಡೆ ಹುಡುಕಿದ್ರು ಪತ್ತೆ ಇಲ್ಲ ನಿಮ್ಮ ಮನೆಗೂ ಬಂದಿಲ್ಲ ಅವ್ರ ಮನೆಗೂ ಹೋಗಿಲ್ಲ ಈ ಕಡೆ ಅವ್ರ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ ಎಲ್ಲಿ ಹೋಗಿದೀನಿ ಅಂತ ಹೇಳಿಬಿಟ್ಟು ಸ್ವಿಚ್ ಆಫ್ ಮಾಡಿದ್ರೆ ಇಷ್ಟೊಂದು ಟೆನ್ಷನ್ ಇರ್ತಿರಲ್ಲ ಬಚ್ಚನ್ ಹೌದಣ್ಣ ಇವಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಲ್ಲ ಅಣ್ಣ ಒಂದು ಐಡಿಯಾ ಏನು ಐಡಿಯಾ ಬಚ್ಚನ್ ಇವಾಗ ರಾಗ ಮೇಡಂ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಲ್ಲ ಹೌದು ಅದಕ್ಕೆ ಅಲ್ವಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಷ್ಟೊಂದ್ರಲ್ಲಿ ಟೆನ್ಷನ್ ಮಾಡ್ಕೋತಿರೋದು ಟೆನ್ಷನ್ ಮಾಡ್ಕೋಬೇಡಣ ಅದಕ್ಕೊಂದು ದಾರಿ ಇದೆ ಅದೇನದು ಆದ್ರೇಣ ಬ್ಯಾಂಗ್ಳೂರಲ್ಲಿ ಒಬ್ಬ ಫ್ರೆಂಡ್ ಇದ್ದ ಅಂತ ಹೇಳಿದ್ದೆಲ್ಲ ಲಾಸ್ಟ್ ಟೈಮ್ ಸಿಂಧು ಮೇಡಮ್ ಮೇಘ ಅವರು ಕಿಡ್ನಾಪ್ ಆದಾಗ ಅವ್ರ ನಂಬರ್ ಕಳಿಸಿ ಲೊಕೇಶನ್ ಎಲ್ಲ ಎಂಡ್ ಆಗಿದೆ ಅಂತೆಲ್ಲ ವಿಚಾರಿಸಿದ್ದೆ ಅದೇ ರೀತಿ ರಾಗ ಮೇಡಮ್ ನಂಬರ್ ಕಳಿಸಿ ಅದೇ ತರ ವಿಚಾರಿಸು ಹೌದಲ್ವಾ ನೋಡು ನನಗೆ ಟೆನ್ಷನಲ್ಲಿ ಆ ಐಡಿಯಾನೇ ಬಂದಿಲ್ಲ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ ಕೂಲಾಗಿ ಯೋಚನೆ ಮಾಡು ಅಂದಿದ್ದು ಫಸ್ಟ್ ನಿಂಗೆ ಫೋನ್ ಮಾಡು ಈಗಲೇ ಫೋನ್ ಮಾಡ್ತೀನಿ ಬಚ್ಚನ್ ಲಾಸ್ಟ್ ಲೊಕೇಶನ್ ಎಲ್ಲ ಎಂಡ್ ಆಗಿದೆ ಅಂತ ಗೊತ್ತಾದರೆ ರಾಗ ಎಲ್ಲಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಮಗ ಎಲ್ಲಿದ್ಯಾ ನಿನ್ನಿಂದ ನನಗೊಂದು ಅರ್ಜೆಂಟ್ ಹೆಲ್ಪ್ ಆಗಬೇಕಿತ್ತು ಏನಿಲ್ಲ ನಾನು ನಿಮಗೊಂದು ನಂಬರ್ ಕಳಿಸ್ತೀನಿ ಆ ನಂಬರ್ ಈಗ ಸ್ವಿಚ್ ಆಫ್ ಆಗಿದೆ ಆ ನಂಬರ್ ಕೊನೆಯದಾಗಿ ಯಾವ ಲೊಕೇಶನಲ್ಲಿ ಇತ್ತು ಅಂತ ನನಗೆ ಗೊತ್ತಾಗಬೇಕು ನಾನು ತಕ್ಷಣ ನಂಬರ್ ಕಳಿಸ್ತೀನಿ ಬೇಗ ಲೊಕೇಶನ್ ಫೈಂಡ್ ಔಟ್ ಮಾಡಿ ನಂಗೆ ಕಳಿಸು ಮಗ ಓಕೆ ಥ್ಯಾಂಕ್ ಯು ಏನಾಯ್ತು ಇನ್ನು 10 ನಿಮಿಷದಲ್ಲಿ ನನಗೆ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅವಾಗ ರಾಗನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಮನಸ್ಸಿನ